ನಮ್ಮ ವಿಡಿಯೋಸ್ನ ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲ್ಗೆ ಬರಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಓಂಗಿ ಉಲಹಳಂದ ಉತ್ತಮನ್ ಪೇರ್ಪಾಡಿ ನಾಂಗಳ್ ನಂ ಪಾವೈಕ ಸಾಕ್ಷಿ ನೀರಾಡಿದಾಳ್ ತೇಂಗೆಂಟು நாடெல்லாம் திங்களம் மும்மாரி பேது ஓங்கு பெருஷென்னெல்லோடு கயலுகள பூங்குவலை போதில் பொழி வந்த கண் படுப்ப தேங்காதை புக்கிருந்த சீர்த்த முலை பற்றி வாங்க குடம் நிறைக்கும் பசுக்கள் நீங்காத செல்வம் நிறைந்தே லொரெம்பாவாய் நீங்காத செல்வம் நிறைந்தே லொரெம்பாவாய் ஊங்கி உலகளந்த. ಉನ್ನತವಾಗಿ ಬೆಳೆದು ಮೂರು ಲೋಕಗಳನ್ನು ತನ್ನ ಪಾದಗಳಿಂದ ಅಳೆದ ಪುರುಷೋತ್ತಮನಾದ ತ್ರಿವಿಕ್ರಮನ ನಾಮ ಸಂಕೀರ್ತನೆಯನ್ನು ನಾವೆಲ್ಲರೂ ಮಾಡೋಣ. ಮಹಾಲಕ್ಷ್ಮಿಗೆ ಭೋಗೋಪಕರಣ ಭೂತೆಯರಾದ ನಾವು ವ್ರತಾಚರಣೆಗೆ ಸಂಬಂಧಿಸಿದ ಹಾಗೆ ಸ್ನಾನ ಮಾಡಿ ಭಗವಂತನ ನಾಮ ಸಂಕೀರ್ತನೆ ಮಾಡಿದರೆ ಲೋಕದಲ್ಲಿ ದುರ್ಭಿಕ್ಷವು ತೊಲಗಿ ಈತಿ ಬಾಧೆಗಳು ಇಲ್ಲದಂತೆ ಸುಭಿಕ್ಷ ಉಂಟಾಗುತ್ತದೆ. ತಿಂಗಳಿಗೆ ಮೂರು ಸಲ ಮಳೆಯಾಗುತ್ತದೆ. ವಾಮನನು ತ್ರಿವಿಕ್ರಮನಾದಂತೆ ಎತ್ತರವಾಗಿ ದಪ್ಪನಾಗಿ ಕೆನ್ನೆಲ್ಲು ಪೈರು ಸೊಂಪಾಗಿ ಬೆಳೆಯುತ್ತದೆ. ಆ ಪೈರುಗಳ ನಡುವೆ ಗದ್ದೆ ನೀರಿನಲ್ಲಿ ಮೀನುಗಳು ಆಡುತ್ತಿರುತ್ತವೆ. ಅಂದವಾದ ಅರಳಿದ ಕೆನ್ನೈದಿಲೆಗಳ ಪುಷ್ಪಗಳಲ್ಲಿ ಕಾಂತಿಯುತ ಭ್ರಮರಗಳು ಮಧುಪಾನ ಮಾಡಿ ನಿದ್ರಿಸುತ್ತವೆ. ನಿಶ್ಶಬ್ದವಾಗಿ ದೊಡ್ಡಿಗಳಿಗೆ ಬಂದು ತುಂಬಿಕೊಳ್ಳುವ ದೊಡ್ಡ ಹಸುಗಳ ಕೆಚ್ಚಲುಗಳಲ್ಲಿ ಸದಾ ಹಾಲು ತುಂಬಿದ್ದು ಕೈಯಿಂದ ಮುಟ್ಟಿದರೂ ಕೊಡಗಳು ತುಂಬುವಂತೆ ಸಮೃದ್ಧವಾಗಿ ಹಾಲನ್ನು ಸುರಿಸುತ್ತವೆ. ಇದರಿಂದ ಎಂದೂ ಅಳಿಯದ ಸ್ಥಿರವಾದ ಸಂಪತ್ತು ನೆಲೆಸುತ್ತದೆ. ಹೀಗೆ ಧಾನ್ಯ ಸಮೃದ್ಧಿ, ಮಧು ಸಮೃದ್ಧಿ, ಕ್ಷೀರ ಸಮೃದ್ಧಿಯಿಂದ ಲೋಕದಲ್ಲಿ ಅಕ್ಷಯ ಸಮೃದ್ಧಿಯಾಗಿ ನಮ್ಮ ವ್ರತವು ಸಿದ್ಧಿಸುವುದು. ಇಲ್ಲಿ ಮಹಾವಿಷ್ಣುವಿನ ವಾಮನಾವತಾರದ ಪ್ರಸ್ತಾಪವಿದೆ. ಅವನನ್ನು ಸಮೀಪದ ವಿಭವಾತಾರ ಮೂರ್ತಿಯನ್ನಾಗಿ, ಸಮೀಪದ ಬಂಧುವನ್ನಾಗಿಸಿದೆ, ಉತ್ತಮವನ್ನಾಗಿಸಿದೆ. ಆ ದೇವರ ಹೆಸರನ್ನು ಹಾಡಿ ವ್ರತದ ಸ್ನಾನ ಮಾಡಿದರೆ ದುರ್ಭಿಕ್ಷೆ ಹೋಗಿ ಸುಭಿಕ್ಷೆ ಆಗುತ್ತದೆ. ಸಕಾಲದಲ್ಲಿ ಮಳೆಯಾಗುತ್ತದೆ, ಗೋ ಸಂಪತ್ತು ಬೆಳೆಯುತ್ತದೆ, ಗೋಕುಲದಲ್ಲಿ ಸಂಪತ್ತು ಅಕ್ಷಯವಾಗಿ ತುಂಬಿರುತ್ತದೆ. ಮಾರ್ಗಳಿ ಮಾಸದ ವ್ರತದಿಂದ ದೊರಕುವ ಫಲಗಳು ಇವು. ಭಗವನ್ನಾಮ ಸಂಕೀರ್ತನೆಯಿಂದ ಸದಾಚಾರ ವೃದ್ಧಿ, ಪುಣ್ಯಲೋಕ ಪ್ರಾಪ್ತಿಯುಂಟಾಗುತ್ತದೆ. ಉದಾರಿಗಳಾದ ಆಚಾರ್ಯರು 14 ಲೋಕಗಳಿಗೆ ಆಧಾರವಾದ ಹಸುಗಳಂತೆ 14 ವಿದ್ಯೆಗಳ ಸಂಪನ್ನರು. ಹಸುಗಳ 4 ಮೊಲೆಗಳಲ್ಲಿ ಹಾಲು ತುಂಬಿರುವಂತೆ ಉಪನಿಷತ್ತು, ಬ್ರಹ್ಮಸೂತ್ರ, ಗೀತೆ ಹಾಗೂ ಭಗವದ್ ವಿಷಯ, ಇವುಗಳ ಸಾರವನ್ನು ಅವರು ತುಂಬಿಕೊಂಡಿರುವರು. ಪರಮಾತ್ಮನ ಪಾದಾರವಿಂದಗಳಲ್ಲಿ ಆಸಕ್ತರಾದ ಅವರುಗಳು ಭ್ರಮರಪ್ರಾಯರು. ಉತ್ತಮ ಜಾತಿಯ ಹಸುಗಳ ಹಾಗೆ ಅಳಿಯದ ಸಂಪತ್ತಾದ ಶಾಶ್ವತವಾದ ಮೋಕ್ಷ ಐಶ್ವರ್ಯವನ್ನು ತಮ್ಮನ್ನು ನಂಬಿದವರಿಗೆ ಅವರು ಕೃಪೆ ಮಾಡುವರು. ಇದೇ ಆಚಾರ್ಯ ತತ್ವ ಪ್ರಧಾನ ಲಕ್ಷಣ.